ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇದು ಮಂಡೇ ವೀಡಿಯೋ. ಇವಾಗ ಸಂಜೆ ಆಲ್ರೆಡಿ, ಟೈಮ್ ಎಷ್ಟಾಗಿದೆ ಅಂತ ನೋಡಿ ಹೇಳ್ತೀನಿ. ತಡ್ರಿ, 5:30 ಆಗಿದೆ. ಆಯಿತಾ, 5:30 ಆಗಿದೆ. ಇವಾಗ ಪೂಜೆ ಎಲ್ಲ ಮುಗಿಸಿ ಆರಾಮಾಗಿ ಬಂದು ಕೂತಿದ್ದೀವಿ. ಇವತ್ತು ಕೂಡ ಹಾಸ್ಪಿಟಲ್ಗೆ ಹೋಗೋದಿತ್ತು, ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ಇಂಜೆಕ್ಷನ್ ತಗೊಳ್ಳೋದಿತ್ತು. ಸೊ ಹೋಗಿ ಬಂದ್ವಿ. ಟೊಮೆಟೊ ಕೂಡ ಕುಯ್ಸಿದ್ರು ಇವತ್ತು. ಟೊಮೆಟೊ ಕುಯ್ಸೋದಿದ್ರು ಕೂಡ ಮನೆಯವರು ಬಸ್ಸಿಗೆ ಹೋಗು ಅಂದರು. ನಾವು ಇವಾಗಿನ ಬಸ್ ರಶ್ ನೋಡಿದ್ರೆ ಬಸ್ಸಿಗೆ ಹೋಗೋಕೆ ಮನಸ್ಸೇ ಬರಲ್ಲ, ಅಷ್ಟು ರಶ್ ಇರುತ್ತೆ. ಸೊ ಹಾಗಾಗಿ ನಾನಂತೂ ಬಸ್ಸಿಗೆ ಹೋಗಲ್ಲಪ್ಪ, ಕರ್ಕೊಂಡು ಹೋದರೆ ಹೋಗ್ರಿ, ಇಲ್ಲ ಅಂದರೆ ನಾನಂತೂ ಹಾಸ್ಪಿಟಲಿಗೆ ಹೋಗಲ್ಲ ಅಂತ ಹೇಳಿದೆ. ಹಾಗಾಗಿ ಅವರೇ ಕರ್ಕೊಂಡು ಹೋದರು. ಇವನನ್ನ ನಮ್ಮ ಮನೆಯವರ ಅಣ್ಣನ ಮನೇಲಿ ಬಿಟ್ಟು ಹೋಗಿ ಬಂದ್ವಿ. ಚೆಂಜ್ ನೆನ್ನೆ ಹೇಳಿದ್ನಲ್ವ, ನೆನ್ನೆ ವೀಡಿಯೋದಲ್ಲಿ ಚೆಂಜ್ಗೆ ಅಂತ ಆಗಿತ್ತು ಅಂತೇಳಿ. ಅದನ್ನು ಕಳಸ ಎಲ್ಲ ಪೂಜೆ ಕಳಿಸಿ ಆ ರೀತಿಯಾಗಿ ಹಚ್ಚಿದ ಮೇಲೆ ಒಂದು ಶಿರಾಪ್ ಕೂಡ ತಂದುಕೊಟ್ಟಿದ್ರು ನಮ್ಮ ಮನೆಯವರು, ಇದನ್ನು ಹಾಕು, ಇದನ್ನು ಹಾಕಿ ನೋಡು ಅಂತೇಳಿ. ಸೊ ಆ ಶಿರಾಪ್ನ ಕೂಡ ಹಾಕಿದ್ದೆ ನಾನು. ಅದಕ್ಕೋಯ್ತೋ ಇದಕ್ಕೋಯ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನೆನ್ನೆ ಸಂಜೆ ಫುಲ್ಲು ಕ್ಲಿಯರ್ ಆಗಿತ್ತು, ಮತ್ತು ಬೆಳಗ್ಗೆ ಕೂಡ ಏನೂ ಇರಲಿಲ್ಲ. ಇವಾಗ ಇವಾಗ ನೋಡಿ, ಸ್ವಲ್ಪ ಸಣ್ಣ ಸಣ್ಣದಾಗಿ ಅಲ್ಲಲ್ಲೇ ಅಲ್ಲಲ್ಲೇ ಮತ್ತೆ ಆಗ್ತಾ ಇದೆ, ಅಂದರೆ ಹೋಗ್ತಿದೆ. ಅವಾಗಿನ ನೆನ್ನೆ ಆಯ್ತಲ್ಲ, ಅಷ್ಟು ದೊಡ್ಡ ದೊಡ್ಡದಾಗೆಲ್ಲ ಏನಾಗಿಲ್ಲ, ನೆನ್ನೆ ಮೊನ್ನೆ ಅಷ್ಟು ಚಿಕ್ಕ ಚಿಕ್ಕದಾಗಿ ಹಾಗೆ ಹೋಗ್ತಿದೆ. ಇನ್ನು ದಿನಕ್ಕೆ 2 ಸಲ ಹಚ್ಚಕ್ಕ, ಒಂದು 2-3 ದಿನ ಬಿಡದಲೆ ಅಂತ ಹೇಳಿದ್ದಾನೆ, ಹೇಳಿದ್ದಾರೆ. ಸೊ ನಾನು ಕೂಡ ಹಾಸ್ಪಿಟಲ್ಗೆ ಹೋಗಿ ಬಂದವಳು, ಹಚ್ಚಿ ಸ್ನಾನನ ಮಾಡಿಸಿದ್ದೀನಿ. ಆದರೆ ಈಗ ಸಂಜೆ ಮಾಡ್ಸೋಕ್ಕೆ ಒಂದು ಅದನ್ನೇ ಒಂದು ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಾನೆ ನನ್ನ ಮಗ, ಹಾಗಾಗಿ ಸುಮ್ಮನೆ ಆಗಿದ್ದೀನಿ. ನಾಳೆ ಬೆಳಗ್ಗೆ ಸ್ನಾನ ಮಾಡಿಸಿದ್ರೆ ಆಗತ್ತೆ ಅಂತೇಳಿ ಇವತ್ತು ಹೋಗಿದ್ದಾಗ 2 ಬಟ್ಟೆಗಳನ್ನ ಕೂಡ ತೊಗೊಬಂದ್ವಿ. ಬುಧವಾರದಿಂದ ಡಿಂಪುಗೆ ಅಂಗನವಾಡಿ ಸ್ಟಾರ್ಟ್ ಆಗ್ತಿದೆ. ನಾನು ಕೂಡ ಸೋಂಬೇರಿ ಥರ 7:30-8 ಗಂಟೆ ತನಕ ಮಲ್ಕೋತಾ ಇದ್ದೆ. ಇನ್ನು ಇವನ್ನ ಅಂಗನವಾಡಿ ಕಳಿಸ್ಬೇಕು ಅನ್ನೋದಕ್ಕೋಸ್ಕರನಾದರೂ ಬೇಗ ಎದ್ದು ಬೇಗ ತಿಂಡಿ ಎಲ್ಲ ಮಾಡಿ ಅವನಿಗೆ ತಿನ್ನಿಸಿ ಕಳಿಸ್ಬೇಕಲ್ವ. ಇಷ್ಟು ದಿನ ಟೈಮಿಗೆ ಕರೆಕ್ಟಾಗಿ ತಿಂಡಿ ಮಾಡಿದ್ರು, ಅವನಿಗೆ ತಿನ್ಸೋಕ್ಕೆ ಬೇಜಾನ್ ಟೈಮ್ ಇರೋದು, ಆರಾಮಾಗಿ ತಿನ್ನಿಸ್ತಿದ್ದೆ. ಆದರೆ ಇವಾಗ ಹಂಗಾಗಲ್ಲ, ಬೇಗ ತಿನ್ನಿಸಿ ಕಳಿಸ್ಬೇಕು. ಇಲ್ಲಿ ನಮ್ಮೂರ ಕಡೆ ಸ್ಕೂಲ್ ವ್ಯಾನ್ಸ್ ಎಲ್ಲ ಕರೆಕ್ಟಾಗಿ ಬರಲ್ಲ, ಹಾಗಾಗಿ ಅಂಗನವಾಡಿಗೆ ಸೇರಿಸಿದ್ದೀವಿ. ಸದ್ಯಕ್ಕೆ ಇಲ್ಲೇ ಹೋಗಿರಲಿ, ಅವನಿಗೆ ಮೊದಲು ನಮ್ಮನ್ನು ಬಿಟ್ಟು ಇರೋದು ರೂಢಿ ಆಗಲಿ, ಆಮೇಲೆ ನೋಡೋಣ ಅಂತ ಹೇಳಿದ್ದಾರೆ. ಅಂದ್ಕೊಂಡು ಸೇರಿಸಿದ್ದೀವಿ, ನೋಡಬೇಕು ಹೆಂಗಿರ್ತಾನೆ ಅಂತೇಳಿ. ಇಷ್ಟು ದಿನ ಹೋಗ್ತೀನಿ ಅಂತ ಹೇಳ್ತಿದ್ದ, ಒಂದು 2 ದಿನ ಕಳಿಸಿದ ಮೇಲೇ ಗೊತ್ತಾಗೋದು ಹೋಗ್ತಾನೋ ಇಲ್ವೋ ಅಂತೇಳಿ. ಹಾಗೆ ನಮ್ಮ ಮನೆಯಲ್ಲಿ ಕರೆಂಟ್ ಕೂಡ ಪ್ರಾಬ್ಲಮ್ ಆಗಿದೆ, ಅದು ಏನಾಗಿದೆ ಅಂತ ಗೊತ್ತಿಲ್ಲ. UPS ಚಾರ್ಜ್ನ ಫುಲ್ಲು ಖಾಲಿ ಮಾಡಿ 3 ದಿನದಿಂದ ಕರೆಂಟ್ ಸರಿಯಿಲ್ಲ, ಮಳೆ ಮತ್ತು ಯಾಕೆ UPS ಇದೆಯಲ್ಲ ಬಿಡ್ರಿ ಅಂತೇಳಿ ನಾವೇ ಸುಮ್ಮನೆ ಆಗಿದ್ವಿ. ಆದರೆ ನೆನ್ನೆ ಮ್ಯಾಚ್ ನೋಡಬೇಕು, ಅದು ನೋಡಬೇಕು, ಇದು ನೋಡಬೇಕು ಅಂತ ಹೇಳ್ಕೊಂಬಿಟ್ಟು 2 ದಿನದಿಂದ ಕಂಟಿನ್ಯೂಸಾಗಿ UPS ಎಲ್ಲ ಟಿವಿನ ಓಡಿಸಿ UPSನ ಫುಲ್ ಡೆಡ್ ಮಾಡಾಕಿದ್ದಾರೆ. ಮನೆಯಲ್ಲಿ ಲೈಟ್ ಹಾಕೋಕ್ಕೂ ಇವತ್ತು ಯೋಚನೆ ಮಾಡಬೇಕಾಗೈತೆ, UPS ಖಾಲಿಯಾಗಿರೋದ್ರಿಂದ. ಕುಡಿಯೋ ನೀರು ಖಾಲಿಯಾಗಿದೆ ಗೊತ್ತಾ, ಚಾರ್ಜ್ ಆಗೋಕ್ಕೆ ಕರೆಂಟ್ ಬೇಕಲ್ವಾ UPS ಚಾರ್ಜ್ ಆಗೋಕ್ಕೆ. ಸೊ ಹಾಗಾಗಿ ಕರೆಂಟಿಂದ ಚಾರ್ಜ್ ಆಗೋದು, ಸೋಲಾರ್ ಚಾರ್ಜಿಂಗಲ್ಲ. ಹಾಗಾಗಿ ಬೇಜಾರು ಮಾಡಿಕೊಂಡು ಸುಮ್ಮನೆ ಕೂತಿದ್ದೀವಿ. ಸಾಂಬಾರು ಕೂಡ ಮಾಡಬೇಕು, ಕರೆಂಟ್ ಇಲ್ಲ ಅಂದರೆ ಏನೂ ಮಾಡಿಲ್ಲ. ಸೊ ಸುಮ್ಮನೆ ಕೂತಿದ್ದೀವಿ, ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಅನ್ನಿಸ್ತು, ಹಾಗಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ, ಸಂಜೆ ಏನೆಲ್ಲ ಕೆಲಸ ಮಾಡ್ತೀನಿ ಅಂತ ನೋಡೋಣ. ಹಾಗೆ ಇನ್ನು ಮುಂದೆ ವೀಡಿಯೋಗಳಲ್ಲಿ ಏನಾದರೂ ಒಂದು ಟಾಪಿಕ್ ಇಟ್ಕೊಂಡು ಆ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಈಗ ದಿನನಿತ್ಯ ಮಾಡೋ ಕೆಲಸಗಳನ್ನ ಹೇಳ್ತಾ ಕೂತ್ಕೊಂಡ್ರೆ ಎಲ್ಲರೂ ಮಾಡೋ ಕೆಲಸನೇ ಅಲ್ವಾ. ಹಾಗಾಗಿ ಸ್ವಲ್ಪ ಮೋಟಿವೇಶ್ನಲ್ ಆಗಿ ಏನಾದರೂ ಒಂದು ಟಾಪಿಕ್ನ ತಗೊಂಡು, ಈಗ ಮದುವೆ ಬಗ್ಗೆ, ಅಂದರೆ ಮದುವೆ ಆದಮೇಲೆ ಹೆಂಗೆಲ್ಲ ಇರಬೇಕು, ಹೆಂಗೆಲ್ಲ ಇರಬಾರ್ದು ಅನ್ನೋ ಆ ಥರ, ಒಂದು ಪಾಸಿಟಿವ್ ಆಗಿ ಇನ್ನೊಂದು ನೆಗೆಟಿವ್ ಆಗಿ ಎರಡೂ ಕಡೆಯೂ ನನಗೇನು ಅನಿಸುತ್ತೆ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಇವತ್ತು ಏನು ಟಾಪಿಕ್ ತೊಗೊಳ್ಳೋಣ ಅಂತ ಗೊತ್ತಾಗಲ್ಲ. ಇಲ್ಲ, ಈಗ ಕೆಲಸ ಎಲ್ಲ ಮಾಡಿಕೊಂಡು ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆನೇ ನೆಕ್ಸ್ಟ್ ಮಾತಾಡೋಣ. ಹಾಂ, ಬಾರೋ ಬಾರೋ, ಬಾಚಂಗೆ ಬೈಗ್ ಹಾಕಬೇಡ, ಬಾ ಬಾ ಬಾ.
ಸಗಣಿ ಸಗಣಿ ಮುಂದೆ ಸೊ ಅಲ್ಪಸ್ತಾರೆ ಬರವ ಡಿಂಪುನ ಅಂಗನವಾಡಿಗೆ ಬಿಟ್ಟು ಬಂದ್ವಿ. ಸುಮ್ಮನೆ ಕೊಟ್ಟಿದ್ದಾನೆ ಸದ್ಯ ಒಂದು ಹಾಫ್ ಅನ್ ಅವರ್ ಇದ್ವಿ ಅಂತಂದಿನಿ. ಹಾಫ್ ಅನ್ ಅವರ್ ಇದ್ದು ಬಂದು ಸೆಲೆಕ್ಟ್ ಆಗಿದ್ದ. ಹಾಗೆ ನಾನು ಮೀಶೋದಲ್ಲಿ ಈ ಕಂಪನಿಯವರದು ಫೇಸ್ ಕ್ರೀಮ್ನ ತರಿಸಿದ್ದೀನಿ. ನೋಡೋಣ, ಯೂಸ್ ಮಾಡಿ ನೋಡ್ತೀನಿ ಯಾವ ರೀತಿಯಾಗಿ ಇದೆ ಅಂತ. ಬೇಜಾರಾಗ್ತಿದೆ ಇವಾಗ ಡಿಂಪು ಬಿಟ್ಟು ಬಂದು. ಡೈಲಿ ಡಿಂಪು 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 ಅಂತ ಅಂತಲೇ ಇರ್ತಿದ್ದೆ. ಎಷ್ಟು ಸಲ ಲೆಕ್ಕನೇ ಇರ್ತಿರಲಿಲ್ಲ ನಾನು, ಅಷ್ಟು ಸಲ ಡಿಂಪು 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 ಡಿಂಪು. ಇವಾಗ ಮನೇಲಿ ಒಬ್ಬಳೇ ಬೋರು ಇದ್ದಾಗ ಬೈತೀವಿ, ಅಲ್ಲಿ ಕೂರು ಇಲ್ಲಿ ಕೂರು ಹದ್ಮುಟ್ಬಿಡ ಹಿದ್ಮುಟ್ಬಿಡ ಅಂತ ಹಿಂಗೆ ಎಲ್ಲಾದರೂ ಹೊರಗಡೆ ಕಳಿಸಿದಾಗ ಬೇಜಾರಾಗುತ್ತೆ. ನೋಡೋಣ ಎಷ್ಟೊತ್ತಿಗೆ ಫೋನ್ ಮಾಡ್ತಾರೆ ಅಂತೇಳಿ. ಸುಮ್ಮನೆ ಕೂರ್ತಾನೋ ಇಲ್ಲ ಬರ್ತಾನೋ ಅಂತ. ಇಲ್ಲಿ ಅಲೋವೆರಾಗಳನ್ನೆಲ್ಲ ಹಾಕಿದ್ದೆ ಏರಿ ಹತ್ರ, ಫುಲ್ಲು ಮಳೆ ಬಂದಾಗೆಲ್ಲ ಮಣ್ಣು ಜರುಗೋಗೋದು ಅಂತೇಳಿ. ಅವಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಹಾಗೆ ಗಿಡಗಳನ್ನ ಕೂಡ ಸ್ವಲ್ಪ ಅವತ್ತು ಪಾಟಿಂಗ್ ಮಾಡಿದ್ನೆಲ್ಲ ಅವಕ್ಕೆಲ್ಲ ನೀರು ಹಾಕೋಕೆ ಅಂತೇಳಿ ಹೋಗ್ತಾ ಇದ್ದೀನಿ. ಒಂದು ಹುಡುಕಲ್ಲ ನಮ್ಮ ಅಪ್ಪನ ಮನೆಯಿಂದ ಯಾಕೆ ಕೊಡಬೇಕು, ಇವಾಗ ಹೆಣ್ಣು ಕೊಡೋದೇ ಕಷ್ಟ ಐತೆ. ಏನಣ್ಣಯ್ಯ ಆಗ್ಬೇಕಿತ್ತು ಆಗ್ಬೇಕಿತ್ತು, ಯಾಕೆ ನನ್ನನ್ನು ಆಗ್ಬೇಕಿತ್ತು. ಕ್ಯೂ ನಿಂತಾರ ಮತ್ತೆ ಯಾರು ಒಬ್ರು ಕಾಣಿಸ್ಲೇ ಇಲ್ಲ, ಕ್ಯೂ ನಿಂತರು. ನೋ ಎಡಿಟ್ಟು ನೋ ಕಟ್ಟು ಹಿಂಗೆ ಹಾಕದೆ. ವೆರಿ ಬ್ಯಾಡ್. ಶುಂಠಿ ಊರ ತರಿಸಿರ್ತಲ್ಲ ಅದಕ್ಕೆ ಚಿಂಕಣರೋ ದಪ್ಪ ಹಾಕಿ ಇಳುವರಿ ಬರಕ್ಕೆ
ಚೆನ್ನಾಗಿತ್ತಾ ಶಿಶ್ವರ್? ಚೆನ್ನಾಗಿತ್ತೇನವಾ? ಚೆನ್ನಾಗಿತ್ತ ಶಿಶ್ವರ? ಅವನು ಇದ್ದಾನಲ್ಲ ಅದಕ್ಕೆ ತಿನ್ನಕ್ ಕೊಟ್ಟು. ಶಿಶ್ವರ್ ಹೆಂಗಿತ್ತು ಮಗ್ನೆ? ಸೂಪರ್. ನನ್ನ ಮಗ ಹೊರಗೆ ಬಂದ್ ನನ್ನ ಮಗಲ್ಲ ಇಲ್ಲಿ ಯಾವ್ದು ಕಾಣ ನಮ್ಮ ಮಮ್ಮಿ ಜೊತೆ ಹೌದನವಾ? ಅಲ್ತೆಲ್ಲ ಅತ್ತಾನ ಅಷ್ಟೇ ನಮ್ಮ ಮಂಗಣಲ್ಲ ಅಂತ ಅವ್ರು ಹಿಂಸೆ ಮಾಡಿದ್ರು. ಅದಕ್ಕೆ ಹೆಂಗ್ ಕೂತಿತ್ತು ಕಾಲನ ಕದ ಕಣ್ಣು ಚೇರ್ ಹಾಕೊಂಡು ಮುಂದೆ ಕೂತಿದ್ದ. ಹೌದೇನವಾ? ಅಮ್ಮ ಕೂತಿದ್ದು. ಚೆನ್ನಾಗಿತ್ತ ಶಿಶ್ವರ? ಇಷ್ಟ ಆಯ್ತಾ? ಇಷ್ಟ ಆಯ್ತಂತ ಉಪ್ಪಿಟ್ಟು ಕೊಟ್ರಂತೆ. ಆಮೇಲೆ ಅರನವಾ? ಹೌದಾ? ಏಯ್ ಸುಳ್ಳು ಹೇಳ್ಬಾರ್ದು. ಚೆನ್ನಾಗಿತ್ತಾ? ತೆಗಿರಿ ಬ್ಯಾಗ್ ತೆಗಿರಿ. ಪಾಪು ನಮ್ಮೇಲೆ ಆಟಾಡಿಸ್ರಂತ ಬ್ಯಾಗ್ ತೆಗಿರಿ. ನೀವು ಏನು ಬರೋದ್ರಿ ತೋರಿಸ್ರಿ. ಏನು ಬರಲಿಲ್ವಾ? ನಿಧಾನ 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 ಪಾಪಿದನಲ್ಲಿ. ಹ್ಞೂ ಬಿಡು ಬಿಡು, ಅವ್ನು ಇರ್ತಾನೆ ಬಿಡು. ಹಾಕುವ. ಇದು ನನ್ನ ಫ್ರೆಂಡು ಅಂದರೆ ಪಕ್ಕದೊಂದೋಳು ಚಿಕ್ಕ ಪಾಪುನ ನಮ್ಮ ಮನೇಲಿ ಮಲಗಿಸ್ ಹೋಗಿದ್ಲು. ಅವನಿಗೆ ಆಲ್ರೆಡಿ 1.5 ವರ್ಷನೋ ಏನೋ ಅನ್ಸುತ್ತೆ ಮಲಗಿಸ್ ಹೋಗಿದ್ಲು. ಅವನು ಎದ್ದು ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಹಾಗಾಗಿ ಅವ್ನ ದೊಡ್ಡ ಮಗನೂ ಕೂಡ ಕಳಿಸಿದ್ಲು. ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಕರ್ಕೊಂಡು ಹೋಗ್ತೀನಿ ಅಂತೇಳಿ. ಡಿಂಪು ಫಸ್ಟ್ನೇ ದಿನ ಸ್ಕೂಲ್ಗೆ ಹೋಗ್ತಿದ್ದಾನೆ ಅಂತೇಳ್ಬಿಟ್ಟು ನಾನಿವತ್ತು ಪಾಯಸನ ಮಾಡಿದ್ದೆ. 3 ಜನಕ್ಕೂ ಪಾಯಸನ ಹಾಕ್ಕೊಟ್ಟು ಅವರೆಲ್ಲ ತಿಂದಿದ್ದಾದಮೇಲೆ ಪಾತ್ರೆಗಳನ್ನ ತಗೊಂಡೋಗಿ ಆಚೆ ಕಡೆ ಇಟ್ಬಿಟ್ಟು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನಿವತ್ತು ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಡಿಂಪುನ ಅಂಗನವಾಡಿಗೆ ಬಿಟ್ಟು ಬಂದ ತಕ್ಷಣವೇ. ಆದರೆ ಹೊಲ್ದ ಹತ್ರ ಎಲ್ಲ ಶುಂಠಿಗೆ ಏನು ಅದೇನೋ ಮಾಡೋಕೆ ಮರ್ಚಿಂಗ್ ಅದೇನೋ ಏನೋ ಹೇಳಿದ್ರು ಅದನ್ನು ಮಾಡೋಕ್ಕೆ ಹೋಗಿದ್ದರಿಂದ ಅದು ಇದು ಅಲ್ಲೇ ಟೈಮ್ ಸ್ಪೆಂಡ್ ಆಯಿತು. ಹಾಗಾಗಿ ಇವಾಗ ಮನೆಗೆ ಡಿಂಪು ಬಂದಮೇಲೇ ನಾನು ಮನೆಗೆ ಬಂದಿದ್ದು. ಆ ಟೈಮಿಂಗಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಮಾಡ್ದಲ್ಲ ಇದ್ದರೆ ಸರಿ ಹೋಗಲ್ಲ ಅಂತೇಳ್ಬಿಟ್ಟು ಈ ಕೆಲಸನ ಮಾಡ್ತಾ ಇದ್ದೀನಿ. ಫುಲ್ ಡೀಪಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಇನ್ನು ಸ್ವಲ್ಪ ಬೇಸಿಗೆ ಮುಗಿದು ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಧೂಳೆಲ್ಲ ಕಡಿಮೆ ಆಗುತ್ತೆ ಅಂತೇಳಿ. ನಾವು ಎಷ್ಟೇ ಕೆಲಸ ಮಾಡಿದ್ರೂ ಮುಗಿಯಲ್ಲ, ಆದರೂ ಕೂಡ ಟೈಮ್ ಮ್ಯಾನೇಜ್ಮೆಂಟ್ನ ಮಾಡಿಕೊಂಡು ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಟೈಮ್ ಕೂಡ ಸೇವ್ ಆಗುತ್ತೆ. ಮನೇಲಿರೋ ಅಂಥ ಹೆಣ್ಮಕ್ಳು ಕೂಡ ಫ್ರೀಯಾಗಿ ಕೂತ್ಕೋಬೋದು. ನಾನಂತೂ ಫ್ರೀಯಾಗಿರ್ತೀನಿ. ಡಿಂಪು ಇದ್ದರೂ ಕೂಡ ಅದು ಇದು ಅವನ ಜೊತೆ ಆಟಾಡೋಕ್ಕೆ ಬೇಜಾನ್ ಟೈಮ್ ಮಾಡ್ಕೋತೀನಿ. ನನಗೆ ಮೈನ್ ಪ್ರಿಫ್ರೆನ್ಸ್ ಕೊಡೋದೇ ನಾನು ಡಿಂಪುಗೆ, ಯಾಕಂದರೆ ಒಂದೇ ಮನೆ ಆಗಿರೋದ್ರಿಂದ ಅವನಿಗೂ ಕೂಡ ಬೇಜಾರಾಗುತ್ತೆ ಅಂತೇಳಿ. ಈಗೆಲ್ಲ ರೆಡಿ ಆಯಿತು ನೋಡಿ. ಅಂಗನವಾಡಿ ಹೆಂಗಿತ್ತು? ಹಾಂ ಸರಿ. ಶಿಶ್ವರ ಹೆಂಗಿತ್ತು? ಹೆಂಗಿತ್ತು? ಜೋರಾಗಿ ಹೇಳಬೇಕು. ಅಲ್ಲ 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 ಹೆಂಗಿತ್ತು? ಸೂಪರ್ ಆಗಿತ್ತು. ಏನು ಕೊಟ್ರು ತಿನ್ನಕ್ಕೆ? ಉಪ್ಪಿಟ್ಟು. ಉಪ್ಪಿಟ್ಟು ಡೈಲಿ ಹೋಗ್ತೀರಾ ಇನ್ನ? ಚೆನ್ನಾಗಿತ್ತಾ? ಆಫ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದು ನೆಕ್ಸ್ಟ್ ಡೇ ವಿಡಿಯೋ. ವಿಡಿಯೋ ಇಷ್ಟ ಆದರೆ ಗೊತ್ತಿಲ್ಲ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ನೋಡಿ. ಪಕ್ಕದಲ್ಲೇ ಇರೋವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.